ಕೈಗಾರಿಕಾ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣದ ವಾರ್ಡ್ ನಂಬರ್ 21ರಲ್ಲಿ ಬಹುಜನ ಸಮಾಜ ಪಕ್ಷದ ಸಭೆ ನಡೆಯಿತು. ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣದ ವಾರ್ಡ್ ನಂಬರ್ 21ರಲ್ಲಿ ಬಹುಜನ ಸಮಾಜ ಪಕ್ಷದ ಸಭೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷರಾದ ಸಂಘಸಂದ್ರ ವಿಜಯಕುಮಾರ್ ಅವರು, ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಇದುವರೆಗೂ ಹಲವಾರು ಪಕ್ಷಗಳ ಆಡಳಿತವನ್ನ ನಾವೆಲ್ಲರೂ ಕಣ್ಣಾರೆ ನೋಡಿದ್ದೇವೆ. ಯಾರೊಬ್ಬರೂ ದೇಶವಾಗಲಿ ರಾಜ್ಯವನ್ನಾಗಲಿ ಉದ್ದಾರ ಮಾಡುವ ಗೋಜಿಗೆ ಹೋಗದೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಬಹಳ ಶ್ರಮಿಸಿದ್ದಾರೆ. ಹೀಗಾಗಿ ಇಂದು ರಾಜ್ಯದಲ್ಲಿ ವರ್ಷಕ್ಕೊಂದು ಸರ್ಕಾರ ಆಡಳಿತವನ್ನ ನಡೆಸುವ ದುಸ್ಥಿತಿ ಬಂದು ಒದಗಿದೆ. ದೇಶ ದಿವಾಳಿಯ ಅಂಚಿನಲ್ಲಿದೆ. ದೇಶದ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಚಿಂತನೆಯನ್ನ ಮಾಡದೆ ಕೇವಲ ಅವರವರ ಮೇಲೆ ಕೆಸರು ಎರಚಿಕೊಂಡು ಪರಸ್ಪರ ಕಿತ್ತಾಟ ಮಾಡುತ್ತಾ ದೇಶವು ಇಂದು ಅಧೋಗತಿಗೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ತೃತೀಯ ರಂಗ ಅಧಿಕಾರಕ್ಕೆ ಬರಲಿದ್ದು, ಬಹುಜನ ಸಮಾಜ ಪಕ್ಷದ ವತಿಯಿಂದ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಜನಸಾಮಾನ್ಯರ ಬದುಕು ಹಸನಾಗಬೇಕೆಂಬ ಉದ್ದೇಶದಿಂದ ಹಾಗೂ ರಾಜ್ಯದಲ್ಲಿ ಕೇಂದ್ರದಲ್ಲಿ ಸುಭದ್ರ ಸರ್ಕಾರವು ಆಡಳಿತವನ್ನ ಮಾಡಲಿ ಎಂಬ ಕಾರಣಕ್ಕೆ ಈ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಮುಳಬಾಗಲು ನಗರದ ಮಾರುತಿ ನಗರ ವಾರ್ಡ್ ನಂಬರ್ 21ರಲ್ಲಿ ಬಹುಜನ ಸಮಾಜ ಪಕ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಮೆರುಗು ಕೊಡ್ತಾ ಇದ್ದೀರಿ. ಈ ಮೆರುಗು ನಮ್ಮ ಉಸಿರಿರೋ ತನಕ ಇರಲಿ ಅನ್ನೋದೊಂದು ನನ್ನ ಆಶಾಭಾವನೆ. ಏನಂತಂದರೆ, ಈಗಾಗಲೇ ತಾವು ಎಷ್ಟು ಜನ ನೋಡಿದ್ದೀರೋ ಬಿಟ್ಟಿದ್ದೀರೋ ಸಂಘಸಂದ್ರ ವಿಜಯಕುಮಾರ್ ಅಂತಂದರೆ, ನನಗನ್ನಿಸೋದೊಂದೇ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೀನಿ. ಕಾಂಗ್ರೆಸ್ ಪಕ್ಷ ಬಿಟ್ಟು SDPIಯಲ್ಲಿ ದುಡಿದಿದ್ದೀನಿ. SDPI ಬಿಟ್ಟು ಜನತಾದಳಕ್ಕೆ ದುಡಿದಿದ್ದೀನಿ. ಇವತ್ತು ನನಗನ್ನಿಸಿದ್ದೊಂದೇ, ನಮ್ಮ ಬಹುಜನರು ಬಡವರ್ಗಗಳು ಏನಾದರೂ ಇದ್ದಾವೆ ಅಂತಂದರೆ, ತಿಪಟೂರಿನ ಶಾಸಕ ಬಿಸಿ ನಾಗೇಶ್ ಅವರು ತಾಲೂಕಿನ ಹಲವು ಗ್ರಾಮಗಳ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ತಿಪಟೂರಿನ ಶಾಸಕ ಬಿಸಿ ನಾಗೇಶ್ ಅವರು ತಾಲೂಕಿನ ಹಲವು ಗ್ರಾಮಗಳಲ್ಲಿನ ಸಿಸಿ ರಸ್ತೆ ಚರಂಡಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ತಿಪಟೂರು ತಾಲೂಕು ಕಸಬಾ ಹೋಬಳಿಯ ರಂಗಾಪುರ ಹೊಸಹಳ್ಳಿ ಈಡೇನಹಳ್ಳಿಯ ರಸ್ತೆ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿಸಿ ನಾಗೇಶ್ ಅವರು, ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಎನ್ನುವ ದೃಷ್ಟಿಯಿಂದ ವಿವಿಧ ಯೋಜನೆಗಳಿಂದ ಅನುದಾನ ನೀಡಲಾಗಿದೆ. ತಮ್ಮ ಗ್ರಾಮದಲ್ಲಿ ನಡೆಯುವ ಕಾಮಗಾರಿಗಳನ್ನ ನಿಮ್ಮ ಕೆಲಸ ಎಂದು ಭಾವಿಸಿ ಉತ್ತಮ ಗುಣಮಟ್ಟದ ರಸ್ತೆ ಹಾಗೂ ಚರಂಡಿಗಳನ್ನ ನಿರ್ಮಾಣ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾಮಗಾರಿಯನ್ನ ಗುಣಮಟ್ಟದೊಂದಿಗೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದ ಅವರು, ಇದು ನಿಮ್ಮ ಗ್ರಾಮದ ಕೆಲಸ, ಗುಣಮಟ್ಟದ ಜೊತೆಗೆ ರಾಜಿ ಮಾಡಿಕೊಳ್ಳಬೇಡಿ, ಕಾಮಗಾರಿಯಲ್ಲಿ ಲೋಪ ಕಂಡರೆ ತಕ್ಷಣ ನನ್ನ ಗಮನಕ್ಕೆ ತನ್ನಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸದಣ್ಣ, ನಾಗರಾಜು, ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿದಿನ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಲೇ ಇರುವ ಹಿನ್ನೆಲೆ ನೆಲಮಂಗಲ ಕುಣಿಗಲ್ ಮಾರ್ಗದ ಸರ್ವಿಸ್ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟಿಸಿ ಲ್ಯಾಂಕೋ ದೇವಿಹಳ್ಳಿ ಟೋಲ್ ಕಂಪನಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ನೆಲಮಂಗಲ ಕುಣಿಕಲ್ ಮಾರ್ಗದ ಸರ್ವಿಸ್ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಲ್ಯಾಂಕೋ ದೇವಿಹಳ್ಳಿ ಟೋಲ್ ಕಂಪನಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿದಿನ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದ್ದು ಸಾವು ನೋವುಗಳ ಸಂಖ್ಯೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೆಲಮಂಗಲ ಕುಣಿಗಲ್ ಮಾರ್ಗದ ಸರ್ವಿಸ್ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ಗುಂಡಿ ಮುಕ್ತ ಮಾಡುವಂತೆ ಪಟ್ಟು ಹಿಡಿದು ಲ್ಯಾಂಕೋ ದೇವಿಹಳ್ಳಿ ಟೋಲ್ ಕಂಪನಿ ರಸ್ತೆಯನ್ನ ಸೂಕ್ತವಾಗಿ ನಿರ್ವಹಿಸುತ್ತಿಲ್ಲ, ಕಂಪನಿ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಸಂಚಾರಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪ್ರತಿಭಟನಾ ನಿರತರ ಬೇಡಿಕೆಗಳನ್ನ ಆಲಿಸಿದ್ದಾರೆ. ಸ್ಥಳದಲ್ಲಿ ಸ್ವಲ್ಪ ಸಮಯ ಬಿಗುವಿನ ವಾತಾವರಣ ಉಂಟಾಗಿತ್ತು. ಪಾವಗಡ ತಾಲೂಕು ರೊಪ್ಪ ಗ್ರಾಮದಲ್ಲಿ ಟೊಮ್ಯಾಟೋ ರೂಪದಲ್ಲಿ ಗಣೇಶ ಪ್ರತ್ಯಕ್ಷನಾಗಿ ಪರೋಕ್ಷವಾಗಿ ತನ್ನ ಭಕ್ತರಿಗೆ ನಾನು ಪರಿಸರ ಸ್ನೇಹಿ ಗಣಪ ಎಂದು ರುಜುವಾತು ಪಡಿಸಿದ್ದಾನೆ.
ಪಾವಗಡ ತಾಲೂಕು ರೊಪ್ಪ ಗ್ರಾಮದಲ್ಲಿ ಟೊಮ್ಯಾಟೊ ರೂಪದಲ್ಲಿ ಗಣೇಶ ಪ್ರತ್ಯಕ್ಷನಾಗಿ ಪರೋಕ್ಷವಾಗಿ ತನ್ನ ಭಕ್ತರಿಗೆ ತಾನು ಪರಿಸರ ಸ್ನೇಹಿ ಎಂದು ರುಜುವಾತು ಪಡಿಸಿದ್ದಾನೆ. ಭಾರತೀಯ ಹಿಂದೂ ಧರ್ಮದಲ್ಲಿ ಸನಾತನ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಿದ್ದರು. ನಮ್ಮಲ್ಲಿ ಪ್ರಕೃತಿಯೇ ಮೊದಲ ದೇವರು ಎಂಬ ನಂಬಿಕೆ ಇದೆ. ಸಕಲ ಜೀವರಾಶಿಗೂ ಜೀವನಾಧಾರವಾಗಿರುವ ಈ ಪ್ರಕೃತಿಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳಿಂದ ತೀವ್ರ ಧಕ್ಕೆ ಉಂಟಾಗುತ್ತಿದೆ. ಈ ಬಗ್ಗೆ ಸಾರ್ವಜನಿಕರಲ್ಲಿ ದಿನದಿಂದ ದಿನಕ್ಕೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದೆ. ಆದರೂ ಪಿಒಪಿ ಮೂರ್ತಿಗಳು ಭರ್ಜರಿಯಾಗಿ ಮಾರಾಟವಾಗುತ್ತಲೇ ಇವೆ. ಇಂತಹ ಸನ್ನಿವೇಶದಲ್ಲಿ ಸಾಕ್ಷಾತ್ ಗಣೇಶನೇ ಪ್ರತ್ಯಕ್ಷನಾಗಿ ಪರಿಸರ ಸ್ನೇಹಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳುತ್ತಾನೆ. ಇದೇನ್ರಿ ಹೀಗೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಹೌದು, ಪಾವಗಡ ತಾಲೂಕು ರೊಪ್ಪ ಗ್ರಾಮದ ಪವನ್ ಎಂಬುವರ ತೋಟದಲ್ಲಿ ಟೊಮ್ಯಾಟೊ ಕಟಾವು ಮಾಡುವಾಗ ಟೊಮ್ಯಾಟೊ ರೂಪದಲ್ಲಿ ಗಣೇಶ ಪ್ರತ್ಯಕ್ಷನಾಗಿ ಪರೋಕ್ಷವಾಗಿ ತನ್ನ ಭಕ್ತರಿಗೆ ನಾನು ಪರಿಸರ ಸ್ನೇಹಿ ಎಂದು ರುಜುವಾತು ಮಾಡಿದ್ದಾನೆ. ಗಣೇಶನ ಮುಖ, ತಲೆ, ಹೊಟ್ಟೆ, ಮೂಗು, ಸೊಂಡಿಲು, ಪಾದ ಎಲ್ಲವೂ ಗಣೇಶನ ಮೂರ್ತಿಯನ್ನ ಹೋಲುತ್ತದೆ. ಈ ಸಂಬಂಧ ರೈತ ಪವನ್ ಮಾತನಾಡಿ, ಸಾಕ್ಷಾತ್ ಗಣೇಶನೇ ಚೌತಿಯ ದಿನ ಟೊಮ್ಯಾಟೊ ರೂಪದಲ್ಲಿ ಬಂದು ಆಶೀರ್ವದಿಸಿದ್ದಾನೆ. ಪರಿಸರ ಸ್ನೇಹಿ ಗಣೇಶನನ್ನ ಸ್ಥಾಪಿಸಿ ಜೀವಜಲ ಜಲಚರಗಳನ್ನ ಕಾಪಾಡಬೇಕೆಂದು ಪ್ರತಿಕ್ರಿಯಿಸಿದ್ದಾರೆ. ಒಟ್ಟಾರೆ ರಾಸಾಯನಿಕ ಬಂಧನದ ಪಿಒಪಿ ಗಣೇಶನನ್ನ ತಂದು ಪೂಜಿಸುವ ಭಕ್ತರಿಗೆ ಪರಿಸರ ಸ್ನೇಹಿ ನಿಸರ್ಗದತ್ತ ರೂಪುಗೊಂಡ ಟೊಮ್ಯಾಟೊ ಗಣೇಶ ಮಾದರಿಯಾಗಿದ್ದಾನೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಒಂದು ಎಮ್ಮೆ ಹಸು ಸಾವನ್ನಪ್ಪಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾದ ಘಟನೆ ತಿಪಟೂರಿನಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಒಂದು ಎಮ್ಮೆ ಹಸು ಸಾವನ್ನಪ್ಪಿದ್ದು ಸುಮಾರು 20,000 ಕೊಬ್ಬರಿ, 2 ಕ್ವಿಂಟಾಲ್ ಅಡಿಕೆ, 5 ಕ್ವಿಂಟಾಲ್ ರಾಗಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿಯ ವಿ ಮಲ್ಲೇನಹಳ್ಳಿ ಗ್ರಾಮದ ಎಂಎಸ್ ಲೋಕೇಶ್ ಎಂಬುವರ ತೋಟದಲ್ಲಿ ಘಟನೆ ನಡೆದಿದ್ದು ಲೋಕೇಶ್ ಅವರು ಘಟನೆಯಿಂದಾಗಿ ಕಂಗಾಲಾಗಿದ್ದಾರೆ. ಎಂದಿನಂತೆ ಲೋಕೇಶ್ ಅವರು ತಮ್ಮ ದನಗಳ ಕೊಟ್ಟಿಗೆಯಲ್ಲಿ ಒಂದು ಹಸು ಮತ್ತು ಎಮ್ಮೆಯನ್ನ ಕಟ್ಟಿ ಮನೆಗೆ ತೆರಳಿದ್ದಾರೆ. ಆದರೆ ಮಧ್ಯರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ತೋಟದ ಮನೆಯಾದ್ದರಿಂದ ವಿಷಯ ತಿಳಿಯುವ ಹೊತ್ತಿಗಾಗಲೇ ಕೊಟ್ಟಿಗೆಯ ಅಟ್ಟದಲ್ಲಿ ತುಂಬಿದ್ದ ಸುಮಾರು 20,000 ಮೌಲ್ಯದ ಕೊಬ್ಬರಿ ಬೆಂಕಿ ಬಿದ್ದ ಪರಿಣಾಮ ಸಿಡಿಯಲು ಪ್ರಾರಂಭವಾಗಿದೆ. ಘಟನಾ ಸ್ಥಳಕ್ಕೆ ಮನೆಯ ಮಾಲೀಕ ಬರುವ ಹೊತ್ತಿಗೆ ಎಮ್ಮೆ ಹಸು ಬೆಂಕಿಯಲ್ಲಿ ಸಿಲುಕಿ ಸಾವನ್ನಪ್ಪಿವೆ. ಇದರಿಂದಾಗಿ ರೈತ ಲೋಕೇಶ್ ಅವರಿಗೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದಷ್ಟು ನಷ್ಟವಾಗಿದ್ದು ಕುಟುಂಬಸ್ಥರು ಘಟನೆಯಿಂದ ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಶಾಸಕ ಬಿಸಿ ನಾಗೇಶ್, ತಹಶೀಲ್ದಾರ್ ಬಿ ಆರತಿ ಭೇಟಿ ನೀಡಿ ಪರಿಶೀಲಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು. ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬರಗಿನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಚುನಾವಣೆ ನಿಗದಿಯಾಗಿದ್ದು ರಿಟರ್ನಿಂಗ್ ಆಫೀಸರ್ ಇಲ್ಲದೆ ಚುನಾವಣೆ ಪ್ರಕ್ರಿಯೆ ಕೈಗೊಂಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬರಗಿನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಚುನಾವಣೆ ನಿಗದಿಯಾಗಿದ್ದು ಈ ಸಂಬಂಧ ರಿಟರ್ನಿಂಗ್ ಆಫೀಸರ್ ಇಲ್ಲದೆ ಚುನಾವಣೆ ಪ್ರಕ್ರಿಯೆ ಕೈಗೊಂಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬರಗಿನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವು ಸುಮಾರು 25 ವರ್ಷಗಳಿಂದಲೂ ನಡೆಯುತ್ತಿದ್ದು ಸಂಘ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಸದಸ್ಯರನ್ನ ಚುನಾಯಿಸಲು ಇದೇ ತಿಂಗಳ 8ರಂದು ಚುನಾವಣೆ ನಡೆಯಲಿದ್ದು 1ನೇ ತಾರೀಕು ಬೆಳಗ್ಗೆ 10:45ಕ್ಕೆ ರಿಟರ್ನಿಂಗ್ ಅಧಿಕಾರಿಯಿಂದ ನಾಮಪತ್ರ ಪರಿಶೀಲನೆ ಇದ್ದ ವೇಳೆ ಯಾವೊಬ್ಬ ಅಧಿಕಾರಿಯೂ ಸಹ ಸಂಘದ ಕಚೇರಿಗೆ ಆಗಮಿಸದೆ ತಮಗೆ ಇಷ್ಟ ಬಂದ 35 ಜನ ಸದಸ್ಯರ ಪಟ್ಟಿಯನ್ನ ಏಕಾಏಕಿ ಪ್ರಕಟಿಸಿದೆ. ರಿಟರ್ನಿಂಗ್ ಆಫೀಸರ್ ಇಲ್ಲದೆ ಚುನಾವಣೆ ಪ್ರಕ್ರಿಯೆ ಕೈಗೊಂಡಿದ್ದಾರೆಂದು ಸಹಕಾರ ಸಂಘದ ಸಿಇಒ ರೂಪಾರವರನ್ನ ಸ್ಥಳೀಯ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಇನ್ನು ಈ ಸಂಬಂಧ ಮಾತನಾಡಿದ ಸಂಘದ ಸದಸ್ಯ ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ನಾರಾಯಣ್, ಈ ಸಂಘವು ಕಳೆದ 25 ವರ್ಷಗಳಿಂದ ಸುತ್ತಮುತ್ತಲ ರೈತರಿಗೆ ಯಾವೊಂದು ಸೌಕರ್ಯವನ್ನ ಕಲ್ಪಿಸಿಲ್ಲ. ಹಿಂದಿನಿಂದಲೂ ಆಡಳಿತ ಮಂಡಳಿ ತಮಗೆ ಇಷ್ಟ ಬಂದವರನ್ನ ಮಾತ್ರ ಗುರುತಿಸಿ ಅವರದೇ ಆದ ಸಮೂಹವನ್ನ ಸೃಷ್ಟಿ ಮಾಡಿಕೊಂಡು
ರೈತರಿಗೆಲ್ಲ ಅನ್ಯಾಯ ಸಿಗುತ್ತಿದೆ. ಪ್ರತಿ ಸದಸ್ಯರಿಗೂ ಚುನಾವಣೆಯ ಅರಿವು ಮೂಡಿಸಿ ನಂತರ ಚುನಾವಣೆ ಪ್ರಕ್ರಿಯೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಇಂತಹ ಸಹಕಾರ ಸಂಘಗಳಲ್ಲಿ ಅದೆಷ್ಟು ಅಕ್ರಮಗಳು ಹಾಗೂ ಆಡಳಿತ ಮಂಡಳಿಯ ಬೇಜವಾಬ್ದಾರಿ ಹೇಳಿಕೆಗಳು ದಿನೇ ದಿನೇ ಹೆಚ್ಚುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ನೆಪಮಾತ್ರಕ್ಕೆ ಚುನಾವಣಾ ಅಧಿಕಾರಿಗಳನ್ನ ನೇಮಿಸಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗುತ್ತಿದ್ದು ಇನ್ನು ಮುಂದಾದರೂ ಸೂಕ್ತ ರೀತಿಯಲ್ಲಿ ಚುನಾವಣೆ ನಡೆಸಿ ಸ್ಥಳೀಯ ಸದಸ್ಯರ ಮೆಚ್ಚುಗೆಗೆ ಪಾತ್ರರಾಗುವರೆ ಎಂಬುದನ್ನ ಕಾದು ನೋಡಬೇಕಿದೆ. ಗೌರಿ ಗಣೇಶ ಹಬ್ಬದಂದು ಎಲ್ಲರ ಮನೆಯಲ್ಲೂ ಸಂಭ್ರಮ ಸಡಗರ, ಆದರೆ ಗಣಪನ ಮೂರ್ತಿ ತಯಾರಿಸುವವರಲ್ಲಿ ಮಾತ್ರ ಈ ಸಂಭ್ರಮಕ್ಕೆ ಕೊರತೆ ಇದೆ. ಅದಕ್ಕೆ ಕಾರಣ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಗುಬ್ಬಿ ತಾಲೂಕಿನ ಬಿದರೈ ಗ್ರಾಮದ ಈಶ್ವರ್ ಕುಟುಂಬ ವರ್ಷದ 6 ತಿಂಗಳು ಪರಿಸರ ಸ್ನೇಹಿ ಗಣಪತಿ ವಿಗ್ರಹ ತಯಾರಿಕೆಯಲ್ಲಿ ನಿರತರಾಗಿ ತಮ್ಮ ಕಾಯಕವನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತಾರೆ. ಶ್ರಮಕ್ಕೆ ತಕ್ಕ ಫಲ ಕಾಣದೆ ಕಳೆದ 20 ವರ್ಷದಿಂದ ಜೇಡಿಮಣ್ಣಿನ ಗಣಪನ ಮೂರ್ತಿಗಳ ನಿರ್ಮಾಣ ಮಾಡುತ್ತಿರುವ ಈಶ್ವರ್ ಕುಟುಂಬ ಕೆರೆಯಿಂದ ಮಣ್ಣು ತರಲು ಸಾಕಷ್ಟು ಪರದಾಡುತ್ತಿದ್ದಾರೆ. ಕಳೆದ 3 ವರ್ಷದಿಂದ ಜೇಡಿಮಣ್ಣು ಸಿಗದೆ ತೇವಾಂಶ ಇರುವ ಕೆರೆಗಳಿಂದ ಹುಡುಕಿ ಮಣ್ಣನ್ನ ತಂದು ಶ್ರದ್ಧಾ ಭಕ್ತಿಯಿಂದ ಗಣೇಶನ ವಿಗ್ರಹಗಳನ್ನ ತಯಾರಿಸುತ್ತಾರೆ. ಯುಗಾದಿ ಹಬ್ಬದಿಂದ ಈ ಕಾಯಕ ಆರಂಭಿಸಿ ಗಣೇಶ ಹಬ್ಬದವರೆಗೆ ತಮ್ಮ ಕೌಶಲ್ಯವನ್ನ ಮಣ್ಣಿನಲ್ಲಿ ತೋರುತ್ತಾರೆ. ನಿತ್ಯ ಈ ಕಾಯಕಕ್ಕೆ 6 ಗಂಟೆಗಳ ಕಾಲ ಮೀಸಲಿಟ್ಟು 1 ಅಡಿಯಿಂದ ಸುಮಾರು 5 ಅಡಿಗಳ ಎತ್ತರದ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಾರೆ. ಸಣ್ಣ ಗಣೇಶದ ವಿಗ್ರಹಗಳು ಅಚ್ಚಿನಿಂದ ತಯಾರಾಗುತ್ತವೆ. ಅದಕ್ಕೆ ಪರಿಸರ ಸ್ನೇಹಿ ಬಣ್ಣವನ್ನ ಹಚ್ಚಿ ತಿದ್ದಿ ತಿದ್ದಿ ಮೂರ್ತಿಗಳು ಸಿದ್ಧಗೊಳ್ಳಲು ಸಮಯ ಬೇಕಿದೆ. ಅಚ್ಚಿನ ಗಣಪಗಳು 3 ದಿನಗಳಲ್ಲಿ ಸಿದ್ಧಗೊಂಡರೆ ದೊಡ್ಡ ದೊಡ್ಡ ಗಣಪಗಳು ಬಿಡಿ ಭಾಗಗಳನ್ನ ಸೇರಿಸಿ ಸುಂದರ ಗಣಪ ರಚನೆಯಾಗಲು 8 ದಿನಗಳ ಕಾಲ ಬೇಕಿದೆ. ಒಟ್ಟು 6 ತಿಂಗಳ ಈ ಕಾಯಕದಲ್ಲಿ ಅವರಿಗೆ ಸಿಗುವ ಲಾಭ ಮಾತ್ರ ಹೇಳಿಕೊಳ್ಳುವಂತಿಲ್ಲ. ಶ್ರಮಕ್ಕೆ ತಕ್ಕ ಫಲ ಸಿಗದೆ ಪರ್ಯಾಯ ಕಸುಬು ಕಾಣದೆ ಪರದಾಡುವ ಗಿರೀಶ್ ಕುಟುಂಬ ಮಧ್ಯಂತರ ಉದ್ಯೋಗಕ್ಕೆ ಹಂಬಲಿಸುತ್ತಿದೆ. ಪಿಒಪಿಯಲ್ಲಿ ತಯಾರಾದ ಗಣೇಶ ಮೂರ್ತಿಗಳು ಸುಂದರವಾಗಿ ಕಾಣಿಸಿರುವ ಕಾರಣ ಸಂಪೂರ್ಣ ಮಣ್ಣಿನಿಂದ ತಯಾರಾದ ಗಣಪನಿಗೆ ಬೇಡಿಕೆ ಸಿಗುವುದಿಲ್ಲ. ಆದರೆ ಪರಿಸರಕ್ಕೆ ಹಾನಿ ಮಾಡುವ ಪಿಒಪಿಗಳಿಗಿಂತ ಜೇಡಿಮಣ್ಣಿನ ಗಣಪ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. 50 ರೂಪಾಯಿಗಳಿಂದ 5,000 ರೂಗಳವರೆಗೆ ಬೆಲೆಗಾಳುವ ಗಣಪ ಮೂರ್ತಿಗೆ ಹಬ್ಬದ 2 ದಿನಗಳು ಮಾತ್ರ ಬೇಡಿಕೆ ಕಾಣುತ್ತದೆ. ವ್ಯಾಪಾರ ಚೆನ್ನಾಗಿ ನಡೆದಂತೆ ಲಾಭ, ಆದರೆ ಪೈಪೋಟಿ ಎತ್ತಿಸಿ ಕಡಿಮೆ ಬೆಲೆಗೆ ಗಣೇಶ ವಿಗ್ರಹ ಮಾರಾಟ ಮಾಡಿ ನಮ್ಮ ಅಸಲು ನಮಗೆ ತಲುಪಿದರೆ ಸಾಕು ಎನ್ನುವ ಹಂತ ತಲುಪುತ್ತಾರೆ. ಆದರೆ ಇವರ ಕಲಿಗೆ ಬೆಲೆ ಸಿಗುವುದಿಲ್ಲ. 6 ತಿಂಗಳ ಶ್ರಮಕ್ಕೆ ಬಿಡಿಗಾಸು ಫಲ ಸಿಗದೆ ಹತಾಶೆಯಲ್ಲಿ ಹಬ್ಬದ ಖುಷಿ ಕಾಣದೆ ತಮ್ಮ ಹಳ್ಳಿಗಳತ್ತ ನಡೆಸುತ್ತಾರೆ. ಇದರ ಜೊತೆಗೆ ಸರ್ಕಾರ ಕೂಡ ಇಲ್ಲಿಸಲದ ನಿಬಂಧನೆಗಳಿಂದ ಗಣೇಶನ ಪ್ರತಿಷ್ಠಾಪನೆಗೆ ತಂದಿರುವುದು ಇವರ ಹೊಟ್ಟೆ ಮೇಲೆ ಹೊತ್ತುವಂತಾಗಿದೆ. ಇವರ ಬದುಕು ಮೂರ ಬಟ್ಟೆಯಾಗಿರುವ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ. ಗುಬ್ಬಿ ತಾಲೂಕಿನಲ್ಲಿ ಜಿ ಅರಿವೇಂದ್ರ ಬಿಟ್ಟರೆ ಎಮ್ಎನ್ಕೋಟೆ ಗ್ರಾಮದಲ್ಲಿ ಗಣೇಶ ಮೂರ್ತಿ ತಯಾರಿಕಾ ಕುಟುಂಬಗಳಿವೆ. ಅವರ ಕಲೆಗೆ ಸರ್ಕಾರ ಕಿಂಚಿತಾದರೂ ಗೌರವಧನ ನೀಡಬೇಕಿದೆ. ಜೇಡಿಮಣ್ಣಿನಿಂದ ಪೂಜೆಗೆ ಯೋಗ್ಯವಾದ ಸುಂದರ ಗಣಪ ತಯಾರಿಸುವ ಈ ಕಲಾವಿದರು ಶಿಲ್ಪ ಕಲಾವಿದರಷ್ಟೇ ಸೂಕ್ಷ್ಮವಾಗಿ ತಮ್ಮ ಕುಸುರಿಯನ್ನ ಪ್ರದರ್ಶಿಸುತ್ತಾರೆ. ಈಶ್ವರ್ ಕುಟುಂಬದ 4 ಈ ಕಾಯಕವನ್ನೇ ನಂಬಿಕೊಂಡಿದ್ದಾರೆ. ಗಣೇಶ ಹಬ್ಬಕ್ಕೆ ತಯಾರಾದ ಮಣ್ಣಿನ ಗಣಪಗಳ ಮೂರ್ತಿ ತಯಾರಿಕೆಗೆ 1,00,000 ರೂಗಳ ವ್ಯಯ ಮಾಡುತ್ತೇವೆ. ಸಾಕಷ್ಟು ಬಾರಿ ನಮ್ಮ ಬಂಡವಾಳದ ಹಣ ಕೂಡ ವಾಪಸ್ ಬರುವುದಿಲ್ಲ. ಬರಗಾಲದ ಹಿನ್ನೆಲೆಯಲ್ಲಿ ಗಣಪನ ವ್ಯಾಪಾರವಾಗುತ್ತಿಲ್ಲ. ಈ ಉದ್ಯೋಗ ನಂಬಿ ಬದುಕು ಸಾಗಿಸುವ ನಮಗೆ ಅನ್ಯ ಮಾರ್ಗವಾಗುತ್ತಿಲ್ಲ. ಸರ್ಕಾರ ನಮ್ಮಂತಹ ಕುಟುಂಬಗಳಿಗೆ ನೆರವಾಗಬೇಕು. ಸಾಲ ಸೌಲಭ್ಯ ನೀಡಿದರೆ ಸಾಕು, ನಮ್ಮ ಬದುಕು ರೂಪಿಸಿಕೊಳ್ಳುತ್ತೇವೆ ಎಂದರು. ಈಶ್ವರಪ್ಪ ಅಂತ ಬಿದರೆ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್. ನಾವು ಹುಟ್ಟಿದಾಗಿಂದಲೂ ಗಣೇಶ ಗೌರಿ ಮಾಡ್ತಾ ಇದ್ದೀವಿ. ಬಾಕಿ ಟೈಮಲ್ಲಿ ಮಡಿಕೆ ಮಾಡ್ತಾ ಇದ್ದೀವಿ. ಈಗ ಕಾಲಕ್ರಮೇಣ ಮಡಿಕೆಯಿಂದಲೇ ಬೆಲೆ ಇಲ್ದಂಗಾಗಿ ನಾವು ಸೀಸನಲ್ಲಿ 3-4 ತಿಂಗಳು ಗೌರಿ ಗಣೇಶ ಮಾಡ್ತೀವಿ. ಈಗ ಮೇಲಾಗಿ ಈಗ ಪಿಒಪಿ ಗಣಪತಿ ಬಂದು ಮಣ್ಣಿನ ಗಣಪತಿಗೆ ಬೇಡಿಕೆ ಕಮ್ಮಿ ಆಗಿದೆ. ದಯವಿಟ್ಟು ಅದರಿಂದ ಪೇಪರ್ ಗಣಪತಿ ಮತ್ತು ಪಿಒಪಿ ಗಣಪತಿಗಳನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀವಿ. ಈಗ ಕಡಿವಾಣ ಏನು ಹಾಕಿಲ್ಲ ಅದಕ್ಕೆ ಪಿಒಪಿ ಗಣಪತಿ? ನಾವು ಕಡಿವಾಣ ಹಾಕಿನ ಸರ್ ಸರ್ಕಾರದಲ್ಲಿ ಅವರೇ ಇದಕ್ಕೆಲ್ಲ ಕಡಿವಾಣ ನಾವು ಹೇಳಿದ್ರೆ ಮಾಡೋದು ನೀವು ಮಾಡಿರ್ತಾರೆ. ಅದಕ್ಕೆ ನಾವು ನಮಗೆ ಮಾಡೋಕ್ಕೆ ಅದು ಇದು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ.
ಅದಕ್ಕೆ ಅವರು ಪೇವ ಪೇ ಮಾಡ್ಕೊಂಡು ಸರ್ಕಾರ ಪರಿಸರ ಎಲ್ಲ ಹಾನಿ ಮಾಡ್ತಾ ಇದ್ದಾರೆ. ಎಷ್ಟು ಖರ್ಚು ಬರುತ್ತೆ ಒಂದು ಗಣಪತಿ ತಯಾರಾಗಿ? ಸರ್ ಪೇವ ಪೀಸ್ ಮಾಡ್ಬೇಕು ಸುಮಾರು 4-5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಮಣ್ಣಿನಿಂದ ಅಷ್ಟು ಖರ್ಚು ಬರೋದಿಲ್ಲ. ಅಲ್ಲ ನೀವು ಎಷ್ಟು ದಿನದಲ್ಲಿ ರೆಡಿ ಮಾಡ್ತೀರ? ನಾವು ಒಂದು ಗಣಪತಿ ಮಾಡ್ಬೇಕಾದ್ರೆ ಒಂದು ವಾರ ಬೇಕಾಗುತ್ತೆ. ಒಂದು ವಾರದಿಂದ ಅದಕ್ಕೆ ಎಲ್ಲ ಮೂರು ದಿನ ಕೈ ಕಾಲುಗಳೆಲ್ಲ ತಿದ್ಕೊಂಬರ್ಬೇಕಾದ್ರೆ ಒಂದು ವಾರ ಮೇಲೆ ಬೇಕಾಗ್ತದೆ. ನೀವು ಎಷ್ಟು ದಿನದಿಂದ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಸರ್ ನಾವು ಇದನ್ನ ಗೌರಿ ಗಣೇಶ ಶುರು ಮಾಡ್ಕೊಂಡು ಒಂದು 5 ತಿಂಗಳಿಂದ ಶುರು ಮಾಡ್ತೀವಿ. ಒಟ್ಟಾರೆ ಪರಿಸರ ಸ್ನೇಹಿ ಗಣಪನನ್ನ ಖರೀದಿಸಿ ಪೂಜಿಸಿದರೆ ಇಂತಹ ಪರಿಸರ ಸ್ನೇಹಿ ಗಣಪನನ್ನ ತಯಾರಿಸುವ ವಿತರಕರಿಗೂ ಸಹಾಯವಾಗುತ್ತದೆ ಎಂಬುದೇ ನಮ್ಮ ಆಶಯ. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಮತದಾರರ ಪಟ್ಟಿ ಪರಿಶೀಲನಾ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಮತದಾರರ ಪಟ್ಟಿ ಪರಿಶೀಲನಾ ಕಾರ್ಯಕ್ರಮ ನಡೆಯಿತು. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳ ನಿರ್ದೇಶನದಂತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವತಿಯಿಂದ ಮತದಾರರ ಪಟ್ಟಿ ಪರಿಶೀಲನಾ ಸಭೆಯನ್ನ ಜಿಲ್ಲಾಧಿಕಾರಿ ರವೀಂದ್ರರವರು ಚಾಲನೆ ನೀಡಿದ್ರು. ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಜಾಥಾ ಕಾರ್ಯಕ್ರಮ ನಡೆಯಿತು. ಮತದಾರರ ಪಟ್ಟಿ ಪರಿಷ್ಕರಣೆ ಕೆಲಸದಲ್ಲಿ ಬಿಎಲ್ಒಗಳ ಪಾತ್ರ ಬಹುಮುಖ್ಯವಾಗಿದ್ದು ಇವರು ಮನೆ ಮನೆಗೆ ತೆರಳಿ ಮತದಾರರ ವಿಶೇಷ ಪರಿಷ್ಕರಣೆಗೆ ಸಹಕರಿಸುತ್ತಾರೆ. ಹಾಗೂ ಬಾಪೂಜಿ ಸೇವಾ ಕೇಂದ್ರ, ಅಟಲ್ಜಿ ಸೇವಾ ಕೇಂದ್ರ, ಆಡಳಿತ ಕಚೇರಿ, ತಹಶೀಲ್ದಾರ್ ಕಚೇರಿಗಳಲ್ಲಿ ಕೇಂದ್ರಗಳನ್ನ ತೆರೆದಿದ್ದು ಇದರ ಸದುಪಯೋಗವನ್ನ ಎಲ್ಲಾ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಭಿತ್ತಿ ಪತ್ರವನ್ನ ಗಣ್ಯರು ಬಿಡುಗಡೆ ಮಾಡಿದ್ರು. ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್, ಶೋಭಾ, ಇಒ ಮುರ್ದಯ್ಯ, ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಹಾಗೂ ಪುರಸಭೆ ಸದಸ್ಯ, ಮುಖ್ಯಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು. ದೇಶದಲ್ಲಿಯೇ ಹಿಂದೂಗಳು ಬಹಿರಂಗವಾಗಿ ಆಚರಿಸುವ ಏಕೈಕ ಹಬ್ಬ ಗಣೇಶೋತ್ಸವ. ಈ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕೆಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ದೇಶದಲ್ಲಿಯೇ ಹಿಂದೂಗಳು ಬಹಿರಂಗವಾಗಿ ಆಚರಿಸುವ ಏಕೈಕ ಹಬ್ಬ ಗಣೇಶೋತ್ಸವ. ಈ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಬೇಕೆಂದು ತಿಪಟೂರು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ನಗರದ ಎಪಿಎಂಸಿ ರೈತ ಭವನದಲ್ಲಿ ಆಯೋಜಿಸಿದ್ದ ಗಣೇಶ ಪ್ರತಿಷ್ಠಾಪನೆ ಹಾಗೂ ಸಾಮೂಹಿಕ ಗಣಪತಿ ವಿಸರ್ಜನಾ ಮಹೋತ್ಸವದ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಗಣೇಶೋತ್ಸವಕ್ಕೆ ದೇಶದಲ್ಲಿ ಭವ್ಯ ಇತಿಹಾಸವಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶಪ್ರೇಮ ಜನಜಾಗೃತಿಗೊಳಿಸಲು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ಅದೇ ರೀತಿ ತಿಪಟೂರು ಗಣೇಶೋತ್ಸವ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯ ಸಂಗ್ರಾಮದ ಭಾಗವಾಗಿ ನಡೆದುಕೊಂಡು ಬಂದಿದೆ. ಈ ಹಬ್ಬವನ್ನು ತಿಪಟೂರು ನಗರದ ಜನತೆ ಪ್ರತಿ ಮನೆಗಳನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಇದು ಸಂತಸದ ವಿಚಾರವೆಂದರು. ಆಫೀಸರ್ಸ್ ನಾನು ಹೇಳ್ತಿರೋದಿಲ್ಲ, ಅಡ್ಡಾಡಿ ಎಸ್ ಪಿ ಅವ್ರ ಜೊತೆ ಮಾತಾಡಿ, ಸಬ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ, ತಹಸೀಲ್ದಾರ್ ಜೊತೆ ಮಾತಾಡಿ, ಅಲ್ಲಿದ್ದಂತ ಯಾರೋ ಕಾನ್ಸ್ಟೇಬಲ್ ಜೊತೆ ನೀವು ಜಗಳ ಆಡಿದ್ರೆ ಅದು ಉಪಯೋಗ ಅಲ್ಲ. ನನಗಂತೂ ನೀವು ಯಾವಾಗ ಬೇಕಾದ್ರೂ ಮಾಡಿ, ನಾನು ನಿಮ್ಮ ಜೊತೆ ಇರ್ತೀನಿ, ಏನು ತೊಂದರೆ ಆದ್ರೂ ಇಮಿಡಿಯೇಟ್ ಕ್ಲಿಯರ್ ಮಾಡೋಣ. ನಾನು ಅವ್ರಿಗೆ ಸಹಿತ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದೊಂದೇ ಹಬ್ಬ ಹಿಂದೂಗಳು ಪಬ್ಲಿಕ್ ಆಗಿ ಮಾಡುವಂಥದ್ದು. ಅವರ 2-3 ಕಾರ್ಯಕ್ರಮನ ಪಬ್ಲಿಕ್ ಆಗಿ ಮಾಡ್ತಾರೆ, ಬಟ್ ಹಿಂದೂಗಳು ದೇಶದಲ್ಲಿ ನಡೆಸುವಂತ ಪಬ್ಲಿಕ್ ಕಾರ್ಯಕ್ರಮ ಇದೊಂದೇ. ಈ ಪಬ್ಲಿಕ್ ಕಾರ್ಯಕ್ರಮಕ್ಕೂ ಸಹಿತ ಇದರದ್ದೇ ಆದಂತ ಇತಿಹಾಸ ಇದೆ. ನಾವ್ ಯಾವತ್ತು ಉತ್ಸವ ಮಾಡಿದ್ರೆ ಮಾತ್ರ ದೇವರಪ್ಪನವರು ಅಲ್ಲ, ಉತ್ಸವ ಮಾಡಲ್ಲ ಅನ್ನೋರು ಅಲ್ಲ. ನಾವು ತಿಲಕರು ಇದನ್ನ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಾವ್ ಯಾರು ಇದನ್ನ ಎಂಜಾಯ್ ಮಾಡ್ತಾ ಇದೀವಿ, ಅವ್ರು ನಮ್ಮೆಲ್ಲರ ಸ್ವಾತಂತ್ರ್ಯಕ್ಕೋಸ್ಕರ ಅವತ್ತು ಗಣಪತಿಯನ್ನ ಪಬ್ಲಿಕ್ ಫಂಕ್ಷನ್ ನಾಗ ಮಾಡಿದ್ರು. ಅವತ್ತಿನ ಇವತ್ತವರೆಗೂ ಇದರಲ್ಲಿ ನಡೆದಿದೆ. ಅವತ್ತು ತಿಲಕರು ಇಟ್ಟ ಕೊಟ್ಟಂತ ಸೂಚನೆ ಆಧಾರದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ವಂಶಕೃಷ್ಣ ಮಾತನಾಡಿ, ಗಣೇಶ ಪ್ರತಿಷ್ಠಾಪನೆ ಮಾಡುವವರು ಪೊಲೀಸ್ ಇಲಾಖೆಯ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಯಾವುದೇ ರೀತಿ ಅವಘಡಗಳು ಬಾರದಂತೆ ಉತ್ಸವಗಳನ್ನ ನಡೆಸಬೇಕಿದೆ. ಗಣೇಶೋತ್ಸವ ಸಂಘಟಕರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸುವ ಜೊತೆಗೆ ಗಣೇಶ ಪ್ರತಿಷ್ಠಾಪನಾ ಪ್ರದೇಶದಲ್ಲಿ ಸ್ವಚ್ಛತೆಗೆ ಗಮನ ಹರಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಬಿ ಆರತಿ, ಡಿವೈಎಸ್ಪಿ ಕಲ್ಯಾಣ್ ಕುಮಾರ್, ನಗರ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್, ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ನಗರಸಭಾ ಸದಸ್ಯರಾದ ಪ್ರಸನ್ನ ಕುಮಾರ್ ಉಪಸ್ಥಿತರಿದ್ದರು. ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ.